ಪ್ರಾಚೀನ ಇತಿಹಾಸ ಇರುವಂತಹ ವಸ್ತುಗಳು ಶಾಸನಗಳನ್ನು ಸಂಗ್ರಹಿಸಿ ಪತ್ರಕಾರ ಇಲಾಖೆಗೆ ತಮ್ಮ ಹೆಸರಿನಲ್ಲಿ ನೀಡಿ ಗತಕಾಲದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ತಮ್ಮ ಅಮೂಲ್ಯವಾದ ಕರ್ತವ್ಯವನ್ನು ನಿರ್ವಹಿಸಿ ಎಂದು ಬೆಂಗಳೂರಿನ ಕರ್ನಾಟಕ ಪತ್ರಕಾರ ಇಲಾಖೆಯ ಉಪನಿರ್ದೇಶಕ ಸದಾನಂದ ತಿಳಿಸಿದರು. ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈಇ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಕಾರ ಇಲಾಖೆಯ ಅಂತಾರಾಷ್ಟೀಯ ಪತ್ರಕಾರರ ಸಪ್ತಾಹದ ಪ್ರಯುಕ್ತ ಐತಿಹಾಸಿಕ ದಾಖಲೆಗಳ ಮಹತ್ವದ ಕುರಿತು ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಪತ್ರಕಾರ ಇಲಾಖೆಯಲ್ಲಿ 1799 ನಡೆದ ಶ್ರೀರಂಗಪಟ್ಟಣ ಒಪ್ಪಂದ ಪತ್ರ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ 340 ಅಧಿಕ ಸ್ವಾತಂತ್ರ್ಯ ಹೋರಾಟಗಾರರ ಧ್ವನಿ ಸುರುಳಿಯಿದೆ. ಇದನ್ನು ಇಲಾಖೆಯ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಆಲಿಸಿ ಸ್ವಾತಂತ್ರ್ಯದ ವಾಸ್ತವದ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಳ್ಳಬಹುದು. ಜೊತೆಗೆ ವೈಎನ್ ಹೊಸಕೋಟೆಯ ವೆಂಕಟಪ್ಪ ನಾಯಕರಿಗೆ ಸೇರಿದ ದಾಖಲೆಗಳು ವೈಎನ್ ಹೊಸಕೋಟೆಯಲ್ಲಿಯೇ ಇವೆ. ಅವುಗಳನ್ನು ಪತ್ರಕಾರ ಇಲಾಖೆಗೆ ನೀಡಲು ಅವರ ವಂಶಸ್ಥರು ಮುಂದೆ ಬರುತ್ತಿಲ್ಲ. ಆ ದಾಖಲೆಗಳು ಇಲಾಖೆಗೆ ದೊರೆತರೆ ಮುಂದಿನ ಪೀಳಿಗೆಗೆ ಯಲ್ಲಪ್ಪ ನಾಯಕನ ಇತಿಹಾಸವನ್ನು ಪಸರಿಸಬಹುದಾಗಿದೆ ಎಂದರು. ಪ್ರಾಂಶುಪಾಲ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಬೆಂಗಳೂರಿನ ತಮ್ಮ ಕಚೇರಿಯಲ್ಲಿ ಬ್ಯುಸಿ ಇರುವಂತಹ ಇವರು ಬಿಡುವು ಮಾಡಿಕೊಂಡು ಇಂದು ನಮ್ಮ ಕಾಲೇಜಿಗೆ ಆಗಮಿಸಿ ಅಮೂಲ್ಯವಾದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವುದು ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಮರೆಯಲಾಗದ ಕ್ಷಣವಾಗಿರುತ್ತದೆ ಎಂದರು. ಮುಂದಿನ ತಲೆಮಾರಿಗೆ ನಮ್ಮ ಇಂದಿನ ಚರಿತ್ರೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಇವತ್ತು ನಮ್ಮ ಅಪ್ಪನ ಚರಿತ್ರೆಯನ್ನು ನಾನು ಕಣ್ಣಾರ ಕಂಡಿದ್ದಿಂದಾಗಿ ಮತ್ತು ನಮ್ಮ ಅಪ್ಪನ ದಾಖಲೆಗಳು ನಮ್ಮ ಹತ್ರ ಇದ್ದಿದ್ದರಿಂದಾಗಿ ಅಥವಾ ನಮ್ಮ ಅಪ್ಪನ ಫೋಟೋ ಮನೆಯಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ನಾನು ಇವತ್ತು ಇವರ ಮಗ ಅಂತ ಹೇಳತಕ್ಕಂತ ನನ್ನ ಐಡೆಂಟಿಟಿಯನ್ನು ಸೃಷ್ಟಿ ಮಾಡ್ಕೊಳ್ತೀನಿ. ಯಾರು ಹೇಳ್ತಾರೆ, ನೀವು ಯಾರಿಗಾದ್ರು ಪ್ರಶ್ನೆ ಕೇಳ್ಬೋದು, ನೀವು ನಿಮ್ಮ ಅಪ್ಪನ ಮಗನ ಇದಕ್ಕೆ ಏತ್ ಕೊಡ್ತೀಯ ದಾಖಲೆ ಅಂತ ಕೇಳ್ತಾರೆ ತಾನೆ. ಈಗ ಕಾಲೇಜಿಗೆ ಅಡ್ಮಿಷನ್ಗೆ ಬಂದರೆ ನೀವು ಬರ್ತ್ ಸರ್ಟಿಫಿಕೇಟ್ ಕೊಡು ಅಂತ ಕೇಳ್ತಾರೆ. ಈಗ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋದ್ರೆ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ. ಈಗ ಬರ್ತ್ ಸರ್ಟಿಫಿಕೇಟ್ ಯಾವ ಕಾರಣಕ್ಕಾಗಿ ಕೊಡ್ತಾರೆ? ನಿಮ್ಮ ಅಪ್ಪ ನಿಮ್ಮಮ್ಮ ಇದಾರೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಇರೋದ ಅನ್ನೋ ದೃಢೀಕರಿಸುವಂಥದ್ದು ಯಾವುದಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್. ಆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನಿಮ್ಗೆ ಇವತ್ತು ಆಧಾರ್ ಕಾರ್ಡ್ ಅನ್ನು ಕೊಡಲ್ಲ. ನೀವು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸ್ತಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಅನ್ನು ಕೊಡಲ್ಲ, ವೋಟರ್ ಐಡಿ ಅನ್ನು ಕೊಡಲ್ಲ, ಅಡ್ಮಿಷನ್ ಕೊಡಲ್ಲ. ವಾಸವಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಪಾವಗಡ ತಾಲೂಕು ವೈಎನ್ ಹೊಸಕೋಟೆ. ನಮ್ಮಲ್ಲಿ ನುರಿತ ಮತ್ತು ಕ್ರಿಯಾಶೀಲ ಶಿಕ್ಷಣ ವೃಂದ, ಲೀಡ್ ಶಾಲೆಯ ಸಹಭಾಗಿತ್ವದಲ್ಲಿ ಆಧುನಿಕ ರೀತಿಯ ಬೋಧನೆ, ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತಮ ಅವಕಾಶ, ಅತ್ಯುತ್ತಮ ಕ್ರೀಡಾಂಗಣ ಮತ್ತು ಸೌಲಭ್ಯಗಳು, ಅತ್ಯುತ್ತಮ ಸುರಕ್ಷಿತ ಶಾಲಾ ಕಟ್ಟಡ ಸೌಲಭ್ಯ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳು ನಮ್ಮಲ್ಲಿ ದೊರೆಯುತ್ತವೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ನೀಡುತ್ತಿರುವ ಶಾಲೆ ಎಂದರೆ ಅದು ವಾಸವಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಪಾವಗಡ ತಾಲೂಕಿನ ವೈಎನ್ಎಸ್ ಕೋಟೆ. 2024 ಹಾಗೂ 2025 ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ.